ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಗಡಿ ಭಾಗದಲ್ಲಿ ಅನಾವೃಷ್ಟಿ ಮತ್ತು ಲಾಕ್ಡೌನ್ ಎದುರಿಸಿ ರೈತರು ಕಂಗಾಲಾಗಿದ್ದಾರೆ ಪ್ರಸಕ್ತ ಸಾಲಿನ ಕಬ್ಬಿನ ಬಿಲ್ ಅನ್ನು ಪ್ರತಿ ಟನ್ಗೆ ಮೂರ್ ಸಾವಿರದ ಐದುನೂರು ರೂಪಾಯಿನಂತೆ ನಿಗದಿಪಡಿಸಬೇಕೆಂದು ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಪರಗೌಡವರು ಸಕ್ಕರೆ ಕಾರ್ಖಾನೆಗಳನ್ನು ಒತ್ತಾಯಿಸಿದ್ದಾರೆ ಎಸ್ಸೇಟ್ ಕಾಯ್ದೆ ತಿದ್ದುಪಡಿ ಮಾಡಿ ಎಸ್ಪಿಡ್ ನ ಕಾಯ್ದೆ ಪ್ರಕಾರ ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಾರ್ಖಾನೆಯವರು ನೋಡಿಕೊಳ್ಳಬೇಕು ಕಬ್ಬು ತುಂಬಿಕೊಂಡು ಹೋದ ಟ್ರ್ಯಾಕ್ಟರ್ನಲ್ಲಿ ಹದಿನೆಂಟು ಟನ್ ಮಾತ್ರ ತರಬೇಕು ಪ್ರತಿ ಟ್ರ್ಯಾಕ್ಟರ್ನಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ತೂಕ ಬರುತ್ತದೆ ಕಾರ್ಖಾನೆಯವರು ಮೇಲಿನ ಟನ್ ಕತ್ತರಿಸುತ್ತಿದ್ದಾರೆ ಕಾರಣ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡಿ ರೈತರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಭೆಯನ್ನು ನಡೆಸಿ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಅಥವಾ ಎಲ್ಲಾ ಕಾರ್ಖಾನೆಗಳ ವಿರುದ್ಧ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ವತಿಯಿಂದ ಒಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂತಂದ್ರೆ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ಏನೊಂದು ಕಬ್ಬಿನ ಬಿಲ್ಲನ್ನು ಅನ್ನ ಪ್ರಕಾರ ಒಂದು ನಿಗದಿಪಡಿಸ್ಯಾರು ಆ ನಿಗದಿಪಡಿಸ್ಯಾರು ಅಷ್ಟು ರೇಟ ಸಂಪೂರ್ಣ ರೈತರಿಗೆ ಏನು ಬರ್ತಕ್ಕಂಥದ್ದೈತಿ ಅವರ ಇದನ್ನು ಹೊರತುಪಡಿಸಿ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಗೆ ರೈತನ ಕಬ್ಬಿನ ಬಿಲ್ ಕೊಡಬೇಕಂತಂದ ನಾವೊಂದು ಹೇಳಕ್ಕೆ ಇಷ್ಟಪಡ್ತೇವೆ ಮತ್ತು ಏನು ನಲವತ್ತರಿಂದ ನಲವತ್ತೈದು ವರ್ಷ ಆಯಿತು ಇರೋ ಒಂದು ಎಸ್ ಪ್ರಕಾರ ಏನೊಂದು ರೈತನ ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಅವರೇ ನುಡ್ಕೋತಿದ್ರು ಈಗ ಸದ್ಯದ ಮಟ್ಟಿಗೆ ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಎಸ್ ಎ ಟು ಅನ್ನೋದು ಏನು ರೈತನ ಕಬ್ಬನ್ನು ಬಿಲ್ಲನ್ನು ಕಬ್ಬಿನ ಕಟಾವ ಮತ್ತು ಸಾಗಾಣಿಕೆ ವೆಚ್ಚವನ್ನು ರೈತನ ಮ್ಯಾಗ ಹಾಕ್ತಕ್ಕಂಥದ್ದು ಕಾರ್ಖಾನೆಯವರು ಮಾಡತ್ತಾರೋ ಅದು ರೈತರಿಗೆ ತುಂಬ ಲೊಕ್ಸ್ ಲುಕ್ಸಾನಾಗೋದೈತಿ ಲಾಸ್ ಆಗೋದೈತಿ ಮತ್ತು ಏನು ಇವರ ಕಂಪಲ್ಸರಿ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಬಿಲ್ಲನ್ನು ಕೊಡಬೇಕು ಮತ್ತು ಏನು ಈ ಗಾಡಿ ಒಳಗೆ ಟ್ರಾನ್ಸ್ಪೋರ್ಟ್ದಾಗ ಏನು ಒಂದು ನಮ್ಮ ಟ್ರ್ಯಾಕ್ಟ್ರಿದವರು ಹದಿನೆಂಟು ಟನ್ ಒಯ್ಬೇಕಂತಂದು ಕಾರ್ಖಾನೆಯವರು ಹೇಳ್ತಾರು ಆದರೆ ಇಲ್ಲಿ ಏನು ನಮಗೆ ತೂಕ ಏನು ಇಲ್ಲಿ ಕಮ್ಮಿನಾಗ ಏನು ಇರೋಂಗಿಲ್ಲ ಇವರ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಟನ್ ಬರುವುದು ಇಪ್ಪತ್ತೆರಡು ಟನ್ ಬರುವುದು ಅಥವಾ ಇಪ್ಪತ್ತ್ ಮೂರು ಟನ್ ಬರ್ಬೋದು ಮ್ಯಾಲಿಂದ ಏನು ಬರ್ತೈತಿ ಅದನ್ನು ಕಾರ್ಖಾನೆಯವರು ಅದನ್ನು ಕಟ್ ಮಾಡ್ಕೊಂಡು ಮತ್ತೆ ಹದಿನೆಂಟು ಟನ್ ಆತಂದು ಹಚ್ಚಿ ಕೊಡಾತವ್ರು ರೈತರಿಗೆ ಮೋಸ ಆಗೋದೈತಿ ಇದನ್ನ ತಕ್ಷಣ ಕಾರ್ಖಾನೆಯವರು ಅದ್ರ ಬಗ್ಗೆ ಎಚ್ಚರ ವಹಿಸ್ಕೊಂಡು ಅದನ್ನು ಕರೆಕ್ಟಾಗಿ ಏನು ತೂಕ ಬರ್ತೈತಿ ಅಷ್ಟು ರೈತರಿಗೆ ಮುಡ್ಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಮತ್ತು ಏನು ಒಂದು ಇದ್ರ ಬಗ್ಗೆ ತಕ್ಷಣ ಮೇಲಾಧಿಕಾರಿಗಳು ಎಚ್ಚರವನ್ನು ತೊಗೊಂಡು ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ಲನ್ನು ಕೊಡ್ತಕ್ಕದ್ರಲ್ಲಿ ಮುಂದಾಗಬೇಕು ಇಲ್ಲವಾದರೆ ನಾವು ರೈತರೆಲ್ಲ ಕುಡ್ಕೊಂಡು ಒಂದು ಸಭೆಯನ್ನು ಮಾಡಿಕೊಂಡು ಫ್ಯಾಕ್ಟ್ರಿಗಳನ್ನು ಮುತ್ತಿಗೆ ಹಾಕ್ತೇವೆ ಇಲ್ಲದ್ರೆ ನಾವೊಂದು ಎಲ್ಲ ಫ್ಯಾಕ್ಟ್ರಿಗಳ ವಿರುದ್ಧವಾಗಿ ನಾವು ಚುಕ್ಕೋಡಿ ಸರ್ಕಲನ್ನು ಬಂದ್ ಮಾಡಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಂದು ನಾವೊಂದು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ